हाय फ्रेंड्स, वैविध्य चैनल के मत्तोमेल्लरिगो आत्मीयवाद स्वागत। इवत्तु नानु तुम्बा रुचियाद हागू हेल्दी आदंत ओल्ले फाइबर हागू वैटमिन बी इरुवंत एल्लिन उंडे ओंदिगे बंदिदेने। तुम्बा ईजी आगि बेग माडुवंत ओंदु रेसिपी, बन्नी इदन्न माडोदे हेगे अंत नोडोण। नानु ओंदु पैन अन्नु तगोंडु अदक्के ओंदु कप एळ्ळन्न हाकोंडु ಹುರಿತಾ ಇದ್ದೇನೆ। ಇದು ನೈಲಾನ್ ಎಳ್ಳಲ್ಲ, ಸಾದಾ ಎಳ್ಳು। ಇದನ್ನು ಸ್ವಲ್ಪ ಪರಿಮಳ ಬರುವವರೆಗೆ ನಾವು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಬೇಕು। ಎಳ್ಳಿನಲ್ಲಿ ಒಳ್ಳೆ ಫೈಬರ್ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೂ ಇದು ತುಂಬಾ ಅನುಕೂಲ ಮಾಡುತ್ತದೆ। ಹಾಗೂ ಬ್ಯಾಡ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಇದನ್ನೆಲ್ಲ ಕಮ್ಮಿ ಮಾಡಿ ಹಾರ್ಟ್ ಹೆಲ್ತ್ ಅನ್ನು ಕೂಡ ಚೆನ್ನಾಗಿ ಇಟ್ಟಿರುತ್ತದೆ। ಹಾಗೆ ಇದನ್ನು ಹುರ್ಕೊಂಡಾಯ್ತು। ಈಗ ನೆಕ್ಸ್ಟ್ ನಾವು ಡ್ರೈ ಕೋಕೋನಟ್ ಅನ್ನು ಹುರ್ಕೊಳ್ಳಬೇಕು। ಎಳ್ಳು ಇದು ನಮ್ಮ ಬೋನಿನ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು। ಈಗ ನೆಕ್ಸ್ಟ್ ನಾವು ಬಾದಾಮಿ ಹಾಗೂ ಗೋಡಂಬಿಯನ್ನು ಸ್ವಲ್ಪ ಹುರ್ಕೊಳ್ಳೋಣ। ಈ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ಹುರ್ಕೊಳ್ಳೋದ್ರಿಂದ ನಮಗೆ ಪೌಡರ್ ಮಾಡೋದಕ್ಕೆ ಈಜಿ ಆಗ್ತದೆ। ಹಾಗೆ ಇದನ್ನು ಹುರ್ಕೊಂಡಾಯ್ತು। ಈಗ ನಾವು ಡ್ರೈ ಕೋಕೋನಟ್ ಹಾಗೂ ಬಾದಾಮಿ ಮತ್ತೆ ಗೋಡಂಬಿಯನ್ನ ಪೌಡರ್ ಮಾಡ್ಕೊಳ್ಳೋಣ। ಈಗ ಇದನ್ನ ಪೌಡರ್ ಮಾಡ್ಕೊಂಡ ಆಗಿದೆ। ಈಗ ಇದನ್ನ ನಾವು ತೆಗೆದಿಟ್ಕೊಳ್ಳೋಣ। ನೆಕ್ಸ್ಟ್ ನಾವು ಹುರಿದಿಟ್ಕೊಂಡಂತ ಬಿಳಿ ಎಳ್ಳನ್ನ ಪೌಡರ್ ಮಾಡ್ಕೋಬೇಕು। ಪೌಡರ್ ಮಾಡ್ಕೊಂಡ ಆಗಿದೆ। ಇದನ್ನ ಫೈನ್ ಪೌಡರ್ ಮಾಡಬಾರದು, ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಳಬೇಕು। ನೋಡಿ ತೋರಿಸ್ತಾ ಇದ್ದೇನೆ, ತರಿತರಿಯಾಗಿ ಪೌಡರ್ ಮಾಡ್ಕೊಂಡ ಆಗಿದೆ। ನಂತರ 1 ಕಪ್ ಬೆಲ್ಲವನ್ನ ಇದಕ್ಕೆ ಹಾಕ್ತಾ ಇದ್ದೇನೆ। ನಿಮಗೆ ಸಿಹಿ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿಯನ್ನು ಕೂಡ ಹಾಕೊಳ್ಳಬಹುದು। ಇದನ್ನು ಎಳ್ಳಿನೊಂದಿಗೆ ಮತ್ತೆ ಪೌಡರ್ ಮಾಡ್ಕೊಳ್ಳೋಣ। ಪೌಡರ್ ಮಾಡ್ಕೊಂಡ ಆಗಿದೆ। ಈಗ ಹಾಗೆ ನನ್ನ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇರುವವರು, ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ। ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ರೆಸಿಪಿಯ ನೋಟಿಫಿಕೇಶನ್ ನಿಮಗೆ ಕರೆಕ್ಟಾಗಿ ಸಿಗ್ತದೆ। ಹಾಗೆ ಎಲ್ಲ ಮಾಡಿಟ್ಕೊಂಡಂತ ಪೌಡರ್ಗಳನ್ನು ಮಿಕ್ಸ್ ಮಾಡೋಣ। ಟೈಪ್ 2 ಡಯಾಬಿಟಿಸ್ ಅನ್ನು ಕಮ್ಮಿ ಮಾಡೋದ್ರಲ್ಲಿ ಎಳ್ಳು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತದೆ। ಹಾಗೆ ಒಬೆಸಿಟಿಯನ್ನು ಕಮ್ಮಿ ಮಾಡೋದ್ರಲ್ಲೂ ಕೂಡ ಎಳ್ಳು ತುಂಬ ಹೆಲ್ಪ್ ಮಾಡ್ತದೆ। ನಾವು ಈಗ ಮಿಕ್ಸ್ ಮಾಡ್ಕೊಂಡಂತ ಪೌಡರ್ಗಳನ್ನೆಲ್ಲ ಸೇರಿಸಿ ಉಂಡೆಗಳನ್ನು ಕಟ್ಕೊಳ್ಳೋಣ। ಈ ರೀತಿಯಾಗಿ ಡ್ರೈ ಪೌಡರ್ಗಳನ್ನು ಉಂಡೆ ಮಾಡಿಟ್ಕೊಳ್ಳೋದ್ರಿಂದ ಸ್ವಲ್ಪ ದಿನ ಇಟ್ಕೊಳ್ಬೋದು। ನಿಮಗೆ ಇದು ಕಟ್ಟೋದಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಅನಿಸಿದ್ರೆ ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು। ಒಂದು ಚಮಚ ಆಗುವಷ್ಟು ಹಾಲನ್ನು ಮಾತ್ರ ನಾನು ಹಾಕ್ತಾ ಇದ್ದೇನೆ। ಹಾಲನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈಸಿಯಾಗಿ ಉಂಡೆಯನ್ನು ಕಟ್ಕೊಳ್ಬೋದು। ಪಾಕ ಹಾಕಿ ಮಾಡಿ ಎಳ್ಳುಂಡೆಯನ್ನು ಮಾಡ್ಕೊಳ್ಬೋದು। ಪಾಕ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಉಂಡೆ ತುಂಬ ಗಟ್ಟಿಯಾಗಿ ಹೋಗ್ತದೆ। ಈ ರೀತಿ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಮಾಡ್ಕೋಬೋದು। ಹಾಗೆ ನಾವು ಉಂಡೆ ಮಾಡಿಟ್ಕೊಂಡಾದಮೇಲೆ ನಿಮಗೆ ಇನ್ನೂ ಕೂಡ ಎಳ್ಳು ಬೇಕು ಅಂತ ಅನಿಸಿದರೆ ಸ್ವಲ್ಪ ರೋಸ್ಟ್ ಮಾಡಿಟ್ಕೊಂಡಂಥ ಎಳ್ಳನ್ನು ತಗೊಂಡು ಮಾಡಿಟ್ಕೊಂಡಂಥ ಉಂಡೆಗಳನ್ನು ಅದರ ಮೇಲೆ ರೋಲ್ ಮಾಡ್ಬೋದು। ರೋಸ್ಟ್ ಮಾಡಿದ ಎಳ್ಳಾಗಿರೋದ್ರಿಂದ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ। ಹಾಗೆ ನಮ್ಮ ಎಳ್ಳಿನ ಉಂಡೆ ರೆಡಿ ಆಯಿತು। ಈ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಮತ್ತೆ ಬರ್ತೇನೆ। ಖಂಡಿತ ನಿಮ್ಮೆಲ್ಲ ಸಪೋರ್ಟ್ ನನಗೆ ಬೇಕು। ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ। ಥ್ಯಾಂಕ್ ಯು।